ನಮಃಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಓಂ ಶ್ರೀ ಗುರುಭ್ಯೋ ನಮಃ. ಅರಹವೋಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಈ ನಿಮ್ಮ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ. ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮನ್ನೆಲ್ಲರನ್ನು ಕಾಪಾಡಲಿ ಅಂತ ಪರಮಾತ್ಮನ ಹತ್ರ ಬೇಡಿಕೊಳ್ಳೋಣ. ಹಾಗೆ ಈ ದಿನ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿರ್ತಕ್ಕಂಥದ್ದಿರುತ್ತೆ, ಹಾಗೆ ಈ ದಿನದ ಪಂಚಾಂಗದ ಮಹತ್ವದಲ್ಲಿ ಏನಿದೆ, ಭಾಳ ಮುಖ್ಯ ವಿಚಾರವಾಗಿ ನೀವು ವಾಸ್ತುವಿನ ಪ್ರಕಾರ ಪಶ್ಚಿಮ ಭಾಗದಲ್ಲಿ ವಾಸ್ತುವಿನ ಸಮಸ್ಯೆ ಜಾಸ್ತಿ ಕಾಡ್ತಾ ಇದೆ ಎಂದಾಗ ಆ ಮನೆಯ ಯಜಮಾನನ ಸ್ಥಿತಿಗತಿಗಳು ಹೇಗಿರ್ತಕ್ಕಂಥದ್ದಿರುತ್ತೆ, ಜೊತೆಗೆ ಅಲ್ಲಿ ಪರಿಹಾರಾರ್ಥವಾಗಿ ನಾವು ಏನು ಮಾಡಬೇಕಾಗುತ್ತೆ. ಭಾಳ ಅತ್ಯಂತ ಸರಳ ಮಾಹಿತಿ ಕೊಡ್ತಾ ಇದ್ದೇನೆ, ಖಂಡಿತ ಯಾರೂ ಮಿಸ್ ಮಾಡದೆ ನೋಡ್ತಕ್ಕಂಥ ಕೆಲಸ ಮಾಡಿ. ದ್ವಾದಶ ರಾಶಿಗಳ ಭವಿಷ್ಯವನ್ನು ತಿಳ್ಕೊಂಡು ತದನಂತರ ಈ ಮುಖ್ಯ ವಿಚಾರಕ್ಕೆ ಬರತಕ್ಕಂಥ ಕೆಲಸವನ್ನು ನಾವು ಮಾಡೋಣ. ಇವತ್ತು ಸೋಮವಾರ, ದ್ವಾದಶಿ ತಿಥಿ ಇರ್ತಕ್ಕಂಥದ್ದು, ಶುಕ್ಲಪಕ್ಷ ಗಂಡಯೋಗ ಭವ ಹಾಗೆ ಬಾಳವಕರ್ಣ ಇರತಕ್ಕಂಥ ಸಮಯ. ಚಂದ್ರ ಶತಭೀಷ ನಕ್ಷತ್ರ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ 7:42 9:10 ಬೆಳಗಿನವರೆಗೂ ಕೂಡ. ಹಾಗೆ ಯಮಗಂಡಕ ಕಾಲ 10:39 12:07 ಗುಳಿಕ ಕಾಲವನ್ನು ನಾವು ವೀಕ್ಷಣೆಯನ್ನು ಮಾಡೋದಾದರೆ 1:36 3:05 ಹಾಗೆ ಕಂಟಕ ಮೃತ್ಯು ದೋಷ ದುಷ್ಟು ಮುಹೂರ್ತ ಇರತಕ್ಕಂಥದ್ದು ವಿಚಾರಗಳನ್ನು ತಗೊಳ್ಳೋಣ. ದುಷ್ಟ ಮುಹೂರ್ತ 12:09 ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು 8:39 ಬೆಳಗ್ಗೆಯಿಂದ 9:25 ಬೆಳಗಿನವರೆಗೂ ಕೂಡ ಈ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು. ಚಂದ್ರ ಶತಭೀಷ ನಕ್ಷತ್ರ ಕುಂಭರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು, ಚಂದ್ರ ಶನಿಯೊಟ್ಟಿಗೆ ಏಕಾದಶ ಅಧಿಪತಿಯ ಜೊತೆ ಕೂತಿದ್ದಾನೆ. ಈ ವಿಚಾರವಾಗಿ ಈ ದಿನ ಯಾರಿಗೆ ಲಾಭ ನಷ್ಟ ಇರತಕ್ಕಂಥದ್ದು ನಾವು ವಿಚಾರಗಳನ್ನು ತಗೊಳ್ಳೋಣ. ಮೊದಲು ಮೇಷರಾಶಿಯವರ ಈ ದಿನದ ಫಲಾಫಲ. ಮೇಷರಾಶಿಯವ್ರಿಗೆ ಲಾಭ ನಷ್ಟಗಳು ಕೂಡ ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ ಸ್ವಲ್ಪ ಮಟ್ಟಿಗೆ ನಿಮ್ಮ ಖರ್ಚುಗಳ ಮೇಲೆ ಹಾಗೆ ಆರೋಗ್ಯದ ಮೇಲೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳು. ಈ ದಿನ ಯಾವುದೇ ಕಾರಣಕ್ಕೂ ದುಡುಕಿ ನಿರ್ಧಾರಗಳನ್ನು ತಗೊಂಡ್ರೆ ಇಡೀ ದಿನ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಇದೆ. ಲಾಭ ಕೂಡ ಇರತಕ್ಕಂಥದ್ದಿರುತ್ತೆ, ಮಂದಗತಿಯಾದಂಥ ಲಾಭ ಬಂದರೂ ಸಹಿತ ನಿಮಗೆ ಉಳ್ಕೊಳ್ತಕ್ಕಂಥದ್ದು ಕಷ್ಟ. ಹಾಗಾಗಿ ಯಾರು ಮೇಷರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಕೂಡ ಕರಿ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ದುರ್ಗಾದೇವತೆಯ ಮಂತ್ರಗಳನ್ನು ಚಾಂಟ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಓಂ ರೀಂ ಧುಂ ದುರ್ಗಾಯೈ ನಮಃ. ಈ ಮಂತ್ರ ಅತ್ಯಂತ ಪ್ರಶಸ್ತವಾಗಿ ನಿಮ್ಮ ಸಮಸ್ಯೆಯನ್ನು ದೂರ ಮಾಡುತ್ತೆ, ಇಲ್ಲಾಂದರೆ ಖಂಡಿತವಾಗಿ ಸಮಸ್ಯೆದಾಯಕವಾಗಿರ್ತಕ್ಕಂಥ ವಿಚಾರಗಳು ಜಾಸ್ತಿ. ಹಾಗೆ ವೃಷಭರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದಿರುತ್ತೆ, ಖಂಡಿತ ವೃಷಭರಾಶಿಯವ್ರಿಗೆ ಒಂದು ರೀತಿಯಾದಂಥ ಕನ್ಸಿಸ್ಟೆನ್ಸ್ ಜಾಸ್ತಿ ಇರ್ತದೆ. ಹಾಗೆ ಲಾಭದ ಒಂದು ವಾತಾವರಣ ಈ ದಿನ ನಿಮ್ಮ ಜಾತಕದಲ್ಲಿ ತೋರಿಸ್ತಾ ಇದೆ. ಹೆಸರು ಕೀರ್ತಿ ಪ್ರತಿಷ್ಠೆ ಖಂಡಿತ ಲಭ್ಯವಾಗ್ತಕ್ಕಂಥದ್ದಿರುತ್ತೆ, ಆದರೆ ಸ್ವಲ್ಪ ಅಹಂ ಕಡಿಮೆ ಮಾಡ್ತಕ್ಕಂಥದ್ದು ವೃಷಭರಾಶಿಯವ್ರಿಗೆ ಪದೇ ಪದೇ ಹೇಳ್ತಕ್ಕಂಥ ವಿಚಾರ. ಅತಿಯಾದಂಥ ಆಸೆಯನ್ನು ಪಡ್ಲಿಕ್ಕೆ ಹೋಗ್ಬೇಡಿ, ಇದೊಂದು ಡೀಫಾಲ್ಟ್ ಇವತ್ತಿನದ್ದೇ. ಯಾರು ವೃಷಭರಾಶಿಯಲ್ಲಿದ್ದೀರೋ ಅಕಸ್ಮಾತ್ ನಿಮ್ಮ ಜಾತಕದಲ್ಲೂ ಚಂದ್ರ ರಾಹು ಜೊತೆಯಲ್ಲಿದ್ದಾಗ ಈ ದಿನ ಕೂಡ ಅದೇ ಥರ ಇದ್ದಾಗ ಏನಾಗುತ್ತೆ ಅಂದರೆ ನಿಮ್ಮ ಅಹಮ್ಮಿಂದ ಅತಿಯಾಸೆಯಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕ. ಯಾಕೆಂದರೆ ಗುರು ವಕ್ರ ಸಾಗರವಾಗಿ ನಿಮ್ಮ ಜಾತಕದಲ್ಲಿದ್ದೇನೆ. ಜೀವಕಾರಕ ಧರ್ಮಕಾರಕ ಆಗಿರತಕ್ಕಂಥ ಗುರು, ಜ್ಞಾನಕಾರಕ ಆಗಿರತಕ್ಕಂಥ ಗುರು ಹೋಲ್ಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಅಷ್ಟಮಾಧಿಪತಿಯಾಗಿ ಏಕಾದಶ ಅಧಿಪತಿಯಾಗಿರ್ತಕ್ಕಂಥ ಗುರು ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥ ವಾತಾವರಣವನ್ನು ನಿಮ್ಮ ಜಾತಕದಲ್ಲಿ ತರೋದ್ರಿಂದ ಸ್ವಲ್ಪ ಎಚ್ಚರಿಕೆ, ಅತಿ ಆಸೆ ಬೇಡಿ. ಧಾರ್ಮಿಕವಾಗಿ ಎಷ್ಟು ಬರಬೇಕೋ ಅಷ್ಟಕ್ಕೆ ಮಾತ್ರ ಆಸೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ. ವಿದ್ಯಾರ್ಥಿಗಳು ಕೂಡ ಶುಭ ಇರತಕ್ಕಂಥ ದಿನ. ಖಂಡಿತವಾಗಿ ಶುಭನ ಆರಾಧನೆಯನ್ನು ಮಾಡಿಕೊಳ್ಳಿ ಅಥವಾ ದುರ್ಗಾರಾಧನೆಯನ್ನು ಮಾಡೋದ್ರಿಂದ ಸಹಿತವಾಗಿ ನಿಮಗೆ ಶುಭ ಆಗ್ತಕ್ಕಂಥದ್ದು ನಾವು ನೋಡ್ಬೋದು. ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಖಂಡಿತ ಈ ಮಿಥುನ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ನೋಡಿ, ನಾವು ಹೇಳ್ತಕ್ಕಂಥದ್ದು ಚಂದ್ರ ರಾಹು ಕೂತಿರ್ತಕ್ಕಂಥ ಸ್ಥಾನ ದಶಮ ಸ್ಥಾನ ಅಂತ ನೋಡಿದ್ವಿ. ಶತಭೀಷ ನಕ್ಷತ್ರ ಚಂದ್ರ 9 ಭಾವದಲ್ಲಿ ಕೂತಿದ್ದಾರೆ ಶನಿಯೊಟ್ಟಿಗೆ. ಈ ಚಂದ್ರ ಮತ್ತು ಶನಿ ಸ್ವಲ್ಪ ಲೇಸಿನೆಸ್ ತಂದುಕೊಡ್ಬೋದು ನಿಮಗೆ, ಆದರೂ ಸಹಿತ ಒಂದು ರೀತಿಯಾಗಿ ಶಶಯೋಗದ ಕಾರಣ ಇರೋದ್ರಿಂದ ನಿಮಗೆ ಲಾಭ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ. ಒಂದು ರೀತಿಯಾಗಿ ರಾಜಯೋಗದ ತತ್ವ, ಹಾಗೆ ವಿಶೇಷವಾಗಿ ಈ ದಿನ ನಿಮಗೆ ಖಂಡಿತ
ಪ್ರಯಾಣಗಳು ಇರ್ತಕ್ಕಂಥದ್ದು ನಾವು ನೋಡ್ಬೋದು. ಆದರೆ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಒತ್ತಡದ ರಹಿತವಾಗಿರ್ತಕ್ಕಂಥ ವಾತಾವರಣ ಇರ್ತಕ್ಕಂಥದ್ದು ಕೂಡ ನೋಡ್ತೀವಿ. ನಿಮ್ಮ ನಾಲೆಡ್ಜನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸ ಅತ್ಯಂತ ಮಹತ್ವಪೂರ್ಣವಾಗಿ ನಿಮಗೆ ಶುಭವನ್ನು ತರುತ್ತೆ. ಆದರೆ ಒಂದು ವಿಚಾರ, ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚು ನಿಗಾ ಇಡ್ತಕ್ಕಂಥದ್ದು ಬಹಳ ಮುಖ್ಯ. ಈ ಹೊಟ್ಟೆ ಗ್ಯಾಸೈಟಿಸ್ ಸಂಬಂಧವಾಗಿರ್ತಕ್ಕಂಥ ವಿಚಾರಗಳು ನಿಮ್ಮ ಜಾತಕದಲ್ಲಿ ಈ ದಿನ ತೋರಿಸೋದ್ರಿಂದ ಸಾಧ್ಯವಾದಷ್ಟು ಸರಿಯಾದಂಥ ಪ್ರಮಾಣಕ್ಕೆ ನೀರನ್ನು ಸೇವನೆ ಮಾಡಿ, ಸರಿಯಾದಂಥ ಟೈಮ್ಗೆ ಊಟವನ್ನು ಸೇವನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಇಲ್ಲಾಂದರೆ ಸ್ವಲ್ಪ ಗ್ಯಾಸೈಟಿಸ್ ಬರ್ತಕ್ಕಂಥ ಸಾಧ್ಯತೆ ಇದೆ, ಸ್ವಲ್ಪ ಎಚ್ಚರಿಕೆ. ಹಾಗೆ ಕಟಕರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಇದ್ದಕ್ಕಿದ್ದ ಹಾಗೆ ದುಡುಕಿ ನಿರ್ಧಾರಗಳನ್ನು ತಗೊಂಡು ಸ್ವಲ್ಪ ಹಿರಿಯೊಟ್ಟಿಗೆ ವಾಗ್ವಾದಗಳನ್ನು ನಡೆಸ್ತಕ್ಕಂಥದ್ದೇ. ಸಾಧ್ಯವಾದರೆ ನೋಡಿ, ಖಂಡಿತವಾಗಿ ನಿಮ್ಮ ಬಾಸ್ ಆಗಿರ್ಬೋದು, ಕೆಲಸ ಅಥವಾ ನಿಮ್ಮ ತಂದೆ ವಿಚಾರಗಳಾಗಿರ್ಬೋದು, ಯಾವುದೇ ವಿಚಾರಗಳನ್ನು ತಗೊಂಡಾಗ ಕಟಕರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನಯುತವಾಗಿರ್ತಕ್ಕಂಥ ವಾತಾವರಣ ಭಾಳ ಮುಖ್ಯ. ಒಮ್ಮೊಮ್ಮೆ ಅಧಿಕ ಧನಪ್ರಾಪ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡಿ ಬರ್ತದೆ. ಅದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭ ಆಗ್ತಕ್ಕಂಥ ಒಂದು ವಿಚಾರಗಳನ್ನು ನಾವು ತಿಳಿಸ್ಬೋದು. ಆದರೆ ದುಡುಕಿ ನಿರ್ಧಾರಗಳನ್ನು ತಗೊಬೇಡಿ, ಕಾಮಗೆ ನಿರ್ಧಾರಗಳನ್ನು ತಗೊಳ್ಳಿ, ಖಂಡಿತ ಶುಭ ಇರ್ತದೆ. ಸಾಧ್ಯವಾದಷ್ಟು ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಈ ಕಟಕರಾಶಿಯವ್ರಿಗೆ ಬಹಳ ಮುಖ್ಯ. ಅದೇ ರೀತಿಯಾಗಿ ಸಿಂಹರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ವಿಚಾರ ತಗೊಳ್ಳೋಣ. ಸಿಂಹರಾಶಿಯವ್ರಿಗೆ ಕೊಂಚ ನಿಮ್ಮ ಈ ಸಂಗಾತಿ ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಿ ಖಂಡಿತ ಒಂದು ರೀತಿಯಾದಂಥ ಅಭಿವೃದ್ಧಿ ಹಾಗೆ ಅವಮಾನಗಳು ಎರಡೂ ಇರ್ತದೆ. ನೋಡಿ, ಒಮ್ಮೆ ಅಧಿಕವಾದಂಥ ಧನಪ್ರಾಪ್ತಿ ಕಂಡುಬಂದರೂ ಸಹಿತ ಅವಮಾನಗಳನ್ನು ಎದುರಿಸ್ತಕ್ಕಂಥದ್ದು, ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಎದುರಾಳಿಯಿಂದ ಮೋಸ ಹೋಗ್ಬೋದು, ವ್ಯಾಪಾರ ವೃದ್ಧಿ ಆಗ್ಬೋದು, ಎಲ್ಲ ವಿಚಾರಗಳು ಕೂಡ ಶುಭ ಲಾಭ ಎರಡೂ ಇರತಕ್ಕಂಥದ್ದು ಸಿಂಹರಾಶಿಗೆ ಆಗ್ತದೆ. ಯಾವುದೇ ಕಾರಣಕ್ಕೂ ನಿಮ್ಮ ಸಂಗಾತಿಯೊಟ್ಟಿಗಿನ ಸಂಬಂಧ ವಾಗ್ವಾದಗಳು ಖಂಡಿತ ಬೇಡ ಈ ದಿನ. ಇಲ್ಲಾಂದರೆ ಸ್ವಲ್ಪ ತಾಪತ್ರಯಗಳಾಗ್ತಕ್ಕಂಥದ್ದಿರುತ್ತೆ. ಅಕಸ್ಮಾತ್ ಸಿಂಹರಾಶಿಯಲ್ಲಿದ್ದು ನೀವು ಏನಾದರೂ ನಿಮ್ಮ ಸಂಗಾತಿಯೊಟ್ಟಿಗೆ ವಾಗ್ವಾದಗಳನ್ನು ಮಾಡಿಕೊಂಡ್ರಿ, ಅದು ಅಪ್ ಟು ಕೋರ್ಟ್ ವಿಚಾರಕ್ಕನ ಹೋಗ್ತಕ್ಕಂಥದ್ದು, ಡಿವೋರ್ಸ್ ವಿಚಾರಕ್ಕನ ಹೋಗ್ತಕ್ಕಂಥ ಸನ್ನಿವೇಶ ಬರ್ತದೆ. ಹಾಗಾಗಿ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಸಿಂಹರಾಶಿಯವ್ರಿಗೆ ಬಹಳ ಮುಖ್ಯ. ಸಾಧ್ಯವಾದಷ್ಟು ರಾಹುಗೆ ಸಂಬಂಧಪಟ್ಟಿರ್ತಕ್ಕಂಥ ದಾನಗಳನ್ನು ಮಾಡ್ಕೊಳ್ಳಿ. ಕರಿ ಉದ್ದಿನ ಕಾಳು, ಹಾಗೆ ಏನಾದರೂ ಬಾದಾಮಿ, ಈ ವಿಚಾರಗಳನ್ನು ಯಾರಿಗಾದರೂ ಬಡವರಿಗೆ ಕೊಡ್ತಕ್ಕಂಥ ವಿಚಾರಗಳನ್ನು ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ದುರ್ಗಾ ಕವಚ ಮಂತ್ರಗಳನ್ನು, ಓಂ ಶೃಣು ದೇವಿ ಪ್ರವಕ್ಷಾಮಿ ಸರ್ವಸಿದ್ಧಿದಂ ಪಠಿತ್ವ ಪಾಠ ಇತ್ವ, ಈ ರೀತಿಯಾದಂಥ ಮಂತ್ರಗಳು, ದುರ್ಗಾ ಕವಚ ಮಂತ್ರ ನಿಮಗೆ ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ತಂದುಕೊಡುತ್ತೆ. ಹಾಗೆ ಕನ್ಯಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದಿರುತ್ತೆ. ಕನ್ಯಾರಾಶಿಯವ್ರಿಗೆ ಕೆಲಸದಲ್ಲಿ ಉತ್ತಮ ಇರ್ತಕ್ಕಂಥದ್ದಿರುತ್ತೆ, ಆದರೂ ಲೇಸಿನೆಸ್ ಕಾಣುತ್ತೆ. ಬಟ್ ಆಕ್ಟಿವ್ನೆಸ್ಸಿಂದ ನಿಮ್ಮ ವ್ಯಾಪಾರ ವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ, ಕೆಲಸ ಕಾರ್ಯಗಳು ವೃದ್ಧಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ. ಒಟ್ಟಾರೆ ಈ ಕನ್ಯಾರಾಶಿಯವ್ರಿಗೆ ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ನಿಮ್ಮ ಮೈಂಡ್ ಗೇಮ್ ಅಂದರೆ ನಿಮ್ಮ ಮೈಂಡನ್ನು ಉಪಯೋಗಿಸಿ ಹಲವಾರು ಲಾಭಗಳನ್ನು ಮಾಡ್ತಕ್ಕಂಥ ಸನ್ನಿವೇಶ, ಹಾಗೆ ವಿಶೇಷವಾಗಿ ಈ ದಿನ ಕನ್ಯಾ ಒಂದು ಯೋಗ ಇರತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಮಾತುಕತೆಯಲ್ಲಿ ಶುದ್ಧವಾಗಿದ್ದರೆ ಈ ದಿನ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಅದೇ ರೀತಿಯಾಗಿ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು, ಮೊದಲ ವಿಚಾರ ತಗೊಂಡಾಗ ಆರೋಗ್ಯದಲ್ಲಿ ಎಚ್ಚರ, ಆದರೆ ಕೆಲಸ ಕಾರ್ಯಗಳು ಒಮ್ಮೊಮ್ಮೆ ವಿಪರೀತ ರಾಜಯೋಗದ ಕಾರಣದಿಂದ ಅತ್ಯದ್ಭುತವಾದಂಥ ಲಾಭವನ್ನು ನೋಡ್ಬೋದು. ಆದರೆ ಸ್ವಲ್ಪ ಉತ್ತಮ ಹಾಗೆ ಸ್ವಲ್ಪ ಮಟ್ಟಿಗೆ ನಷ್ಟ, ಎರಡು ಕೂಡ ಮಿಕ್ಸಪ್ ಕಾಂಬಿನೇಷನ್ ಅಂತ ನೋಡಿದ್ವಿ. ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ಖಂಡಿತವಾಗಿ ನೀವು ನಿಮ್ಮ ಕೆಲಸಕ್ಕೆ ಹೆಚ್ಚು ಪ್ರಿಯಾರಿಟಿ ಕೊಡಿ, ಸ್ವಲ್ಪ ಸೋಂಬೇರಿತನ ಈ ದಿನ ಕಡಿಮೆ ಮಾಡಿಕೊಳ್ಳಿ. ಏನೂ ಆಗೋದಿಲ್ಲ, 100% ಪರಮಾತ್ಮನ ಆಶೀರ್ವಾದ ನಿಮಗೆ ಸಿಗ್ತದೆ, ಲಭ್ಯ ಆಗ್ತಕ್ಕಂಥದ್ದಿರುತ್ತೆ. ಈ ಕೆಲಸದಿಂದ ನಿಮಗೆ ಶುಭ. ಆದರೆ ಕಿರಿಕಿರಿ ಅಂತೂ ಸಣ್ಣ ಪುಟ್ಟ ಕಿರಿಕಿರಿ ಕೆಲಸದಲ್ಲಿ ಕಂಡು ಬರ್ತಕ್ಕಂಥದ್ದಿರುತ್ತೆ. ರಾಯರ ರಾಮಸ್ಮರಣೆಯನ್ನು ತುಲಾರಾಶಿಯವರು ಮಾಡಿಕೊಳ್ಳಿ, ಶುಭ ಆಗ್ತದೆ. ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಮನಸ್ಥಿತಿ ಖಂಡಿತವಾಗಿ ಉತ್ತಮ ಇರೋದಿಲ್ಲ. ಸ್ವಲ್ಪ ಅದರ ಬಗ್ಗೆ ಆಲೋಚನೆಯನ್ನು ಮಾಡಿ. ನಿಮಗೆ ಗುರುವಿನ ಬಲ ಇದೆ, ಆದರೆ ರಾಹು ಪಂಚಮ ಸ್ಥಾನ, ಚತುರ್ಥ ಭಾವ ಚಂದ್ರ, ನಿರ್ಧಾರಗಳನ್ನು ತಗೊಳ್ಳೋದು, ಮನಸ್ತಾಪಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಇವೆಲ್ಲ ವಿಚಾರಗಳು ಫ್ಯಾಮಿಲಿಯ ವಿಚಾರದಲ್ಲಿ ಪ್ರೀತಿ ಕಡಿಮೆ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಖಂಡಿತ ವೃಶ್ಚಿಕ ರಾಶಿಯಲ್ಲಿದ್ದೀರಾ, ನೀವೇನಾದರೂ ನಿಮ್ಮ ನಿರ್ಧಾರಗಳು, ನಿಮ್ಮ ಮನಸ್ಥಿತಿಯನ್ನು ಸರಿಯಾಗಿಟ್ಕೊಳ್ತಕ್ಕಂಥದ್ದು ಇದೇ ದಿನ ಭಾಳ ಮುಖ್ಯ ಆಗ್ತದೆ. ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ನಿಂದನೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ, ಬಿ ಕೇರ್ಫುಲ್. ಹಾಗಾಗಿ ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯಲ್ಲಿದ್ದೀರಾ, ದುರ್ಗಾರಾಧನೆ, ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ, ಹಣೆಯಲ್ಲಿ ಅರಿಶಿಣದ ಕುಂಭನ ತೆಗೆದು ಹಣೆಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ, ಜ್ಞಾನ ಶುದ್ಧವಾಗ್ತಕ್ಕಂಥದ್ದು ನಾವು ನೋಡ್ಬೋದು. ಅದೇ ರೀತಿಯಾಗಿ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಖಂಡಿತ ಧನುರಾಶಿಯವ್ರಿಗೆ ನೋಡಿ, ಒಂದು ವಿಚಾರದಲ್ಲಿ ಜಾಗರೂಕತೆ ವಹಿಸ್ಕೊಳ್ಳಿ. ಏನಾದರೂ ನೀವು ಸೈಟ್ ಖರೀದಿ ಮಾಡ್ತಿದ್ದೀರಾ, ಮತ್ತೊಂದು ಮಾಡ್ತಿದ್ದೀರಾ ಅಂದಾಗ, ಅಥವಾ ಸಾಲ ಏನಾದರೂ ತೊಗೊಳ್ತಾ ಇದ್ದೀನಿ ಅಂದಾಗ, ಅಲ್ಲಿ ನಿಮ್ಮ ರೆಕಾರ್ಡ್ಸನ್ನು ಸರಿಯಾಗಿ ನೋಡ್ಕೊಳ್ಳಿ.
ಜೊತೆಗೆ ಜಾಗದ ವಿಚಾರವಾಗಿ ಸರಿಯಾದಂಥ ಮಾಹಿತಿಯನ್ನು ತಿಳ್ಕೊಳ್ಳಿ, ಅಥವಾ ಮನೆಯ ವಿಚಾರದಲ್ಲೂ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಬರೆದಾಗೆ ನೋಡ್ಕೊಳ್ಳಿ. ಇವೆಲ್ಲ ವಿಚಾರ ಈ ದಿನ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಂಡು ಗುರುರಾಯರ ನಾಮಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಅದೇ ರೀತಿಯಾಗಿ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು, ಕುಟುಂಬಕ್ಕೋಸ್ಕರ ಪ್ರಯತ್ನದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ. ಹೆಚ್ಚು ಮಹತ್ವ ನೀವು ಇವತ್ತಿನ ದಿನ ಹಣಕಾಸು ಹಾಗೆ ಕುಟುಂಬಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥ ಮಕರ ರಾಶಿಯವರಿದ್ದೀರಿ. ಆದ್ದರಿಂದ ಕಳೆದ ನಿಮ್ಮ ಹಲವಾರು ಬಾರಿಯ ಪ್ರಯತ್ನದ ಮೇರೆಗೆ ಗೆಲುವನ್ನು ಸಾಧಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಒಳ್ಳೆಯದಿದೆ, ಎಂಜಾಯ್ ಮಾಡಿ. ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ, ಶಶಯೋಗದ ಕಾರಣ ನಿಮ್ಮ ಮನಸ್ಥಿತಿ ಬಹಳಷ್ಟು ಸರ್ಚಿಂಗ್ ಮೋಡಲ್ಲಿ ಇರತಕ್ಕಂಥದ್ದಿರುತ್ತೆ. ರೀಸರ್ಚ್ ಮೈಂಡ್ ಇರತಕ್ಕಂಥ ಡೇ ಕೂಡ ಆಗುತ್ತೆ. ಒಟ್ಟಾರೆಯಾಗಿ ಈ ದಿನ ಕುಂಭರಾಶಿಯವ್ರಿಗೆ ಶುಭ ಫಲಪ್ರಾಪ್ತಿಗಾಗಿ ನೀವು ಸೋಂಬೇರಿತನವನ್ನು ಬಿಟ್ಟು ನಿಮ್ಮ ಕುಟುಂಬ ಹಣಕಾಸು ವಿಚಾರವಾಗಿ ಹೆಚ್ಚು ಆಲೋಚನೆ ನಡೆಸ್ತಕ್ಕಂಥ ದಿನ. ಅರ್ನಿಂಗ್ ಡೇ ಕೂಡ ಆಗ್ತಕ್ಕಂಥದ್ದು ಕೂಡ ನಾವು ಈ ಕುಂಭರಾಶಿಯವ್ರಿಗೆ ನೋಡ್ಬೋದು. ಶುಭ ದಿನ. ಕೊನೆಯದಾಗಿ ಮೀನರಾಶಿಯವರ ಈ ದಿನದ ಫಲಾಫಲ, ಸ್ವಲ್ಪ ಆರೋಗ್ಯದ ವಿಚಾರ ಎಚ್ಚರಿಕೆ. ನಿಮ್ಮ ಬಗ್ಗೆ ಕುಲಿತು ಆಲೋಚನೆಯನ್ನು ಮಾಡ್ತಕ್ಕಂಥದ್ದು, ಒಂಟಿತನ ಕಾಡ್ತಕ್ಕಂಥ ಸನ್ನಿವೇಶ, ಹಾಗೆ ಫಿನಾನ್ಷಿಯಲ್ ಕ್ರೈಟೀರಿಯಾ ಬರ್ತಕ್ಕಂಥ ದಿನ ಕೂಡ ಆಗುತ್ತೆ. ಹಾಗಾಗಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಕೊಳ್ಳಿ. ನಿಮ್ಮ ಮನಸ್ಥಿತಿಗೋಸ್ಕರ ಶಿವನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು, ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು. ಸ್ನೇಹಿತರೆ, ನಾವು ಒಂದು ನಿಮ್ಮ ನಿವೇಶನ ಪಶ್ಚಿಮದಲ್ಲಿ ತಗ್ಗಿದೆ, ಪಶ್ಚಿಮದಲ್ಲಿ ಸಮಸ್ಯೆ ಇದೆ, ಅನೇಕ ವಿಚಾರಗಳು ಆ ಪಶ್ಚಿಮದಲ್ಲಿ ಸಮಸ್ಯೆಯನ್ನು ತಂದುಕೊಡ್ತಿದೆ, ಪಶ್ಚಿಮದಲ್ಲಿ ಹೆಚ್ಚು ಜಾಗ ಬಿಟ್ಕೊಂಡಿದ್ದೇವೆ. ಇವೆಲ್ಲ ವಿಚಾರಗಳು ವಾಸ್ತುವಿನ ಪ್ರಕಾರ ಪಶ್ಚಿಮದಲ್ಲಿ ವಾಸ್ತು ನ್ಯೂನತೆಗಳಿದ್ದಾಗ ಸ್ವಲ್ಪ ಕಷ್ಟ. ಗೌಪ್ಯವಾಗಿರ್ತಕ್ಕಂಥ ರೋಗಗಳು, ಗುಪ್ತ ರೋಗಗಳು ಯಜಮಾನನನ್ನು ಕಾಡುತ್ತೆ ಅಂತ ಹೇಳುತ್ತೆ ಶಾಸ್ತ್ರದ ಪ್ರಕಾರ, ವಾಸ್ತುಶಾಸ್ತ್ರದ ಪ್ರಕಾರ. ನೀವು ಏನಾದರೂ ಪಶ್ಚಿಮದಲ್ಲಿ ಸಮಸ್ಯೆ, ತಗ್ಗಾಗಿರ್ಬೋದು ಅಥವಾ ಏನೋ ಕಟ್ಟಾಗಿರ್ಬೋದು, ಪಶ್ಚಿಮ ವಲಯ ಸ್ವಲ್ಪ ಎಕ್ಸ್ಟೆಂಡ್ ಆಗಿರ್ಬೋದು, ಪಶ್ಚಿಮ ವಲಯ ಈ ಥರವೆಲ್ಲ ಇದ್ದಾಗ ಪಶ್ಚಿಮದಲ್ಲಿ ವಾಸ್ತು ದೋಷ ಅಂತಲೇ ಕರೆದ್ಬಿಟ್ಟು, ಆ ವಾಸ್ತು ದೋಷ ನಿವಾರಣೆಗೋಸ್ಕರ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ, ವರುಣ ಯಂತ್ರವನ್ನು ವಿಧಿಯುಕ್ತವಾಗಿ ಮನೆಯಲ್ಲಿ ಸ್ಥಾಪನೆಯನ್ನು ಮಾಡಿಕೊಳ್ತಕ್ಕಂಥ ಅನಿವಾರ್ಯತೆ ಇದೆ. ಆ ಗುಪ್ತ ರೋಗದಿಂದ ಮುಕ್ತರಾಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು. ಇಲ್ಲಾಂದರೆ ಮನೆಯ ಯಜಮಾನನಿಗೆ ಗುಪ್ತ ರೋಗ ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ. ಈ ರೀತಿಯಾದಂಥ ಸರಳ ಪರಿಹಾರದಿಂದ ವಾಸ್ತುದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.